Venkateshwara left, second, third cross, 152 ward, Sugundepalya. So this is a kitchen where the hygienic food is prepared every day, which serves 500 to 600 people to the needy every day. So let's have a check inside the kitchen, how the hygiene is maintained. Detail view about our hunger heroes. They are spending their time in preparation of food and distributing food to the needy. So let's have a check with the people. Namaskara sir. Tameshru? Mohan Babu anbuta. So tava esh janakke food supply martara? Arre iga bande madhyana bande ondu 300-350 janakke uta kodta idire. Sayankala bande ondu 150 inda 200 janakke navu enandre identify maadi outside hogi ಎಲ್ಲೆಲ್ಲಿ ಸೆಕ್ಯೂರಿಟಿ ವಾಚ್ಮ್ಯಾನ್ಗಳಿರ್ತಾರೆ, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳ ಹತ್ರ ನಾವು ಊಟ ಕೊಡ್ತಾ ಇಲ್ಲ, ಅಲ್ಲಿ ಹೋಗಿ ಗುರ್ಸಿ ನಾವೇನಿದೆಯೋ ಅದು ಊಟ ಏನು ಮಾಡಿರ್ತೀರೋ ಪ್ರಿಪ್ರೇಷನ್ ಹೈಜೆನಿಕಾಗಿ ಮಾಡ್ತಾ ಇದ್ದೀರಿ, ಏನಿರುತ್ತೋ ಊಟ ತೊಗೊಂಡೋಗಿ ಪ್ರತಿಯೊಬ್ಬರಿಗೂ ತಲುಪೋ ಥರ ನಾವು ಮಾಡ್ತಾ ಇದ್ದೀರಿ. ಸರ್ ನೀವು ಹೆಂಗೆ ಇದು ಬಡವ್ರಿಗೆ ಸ್ಪೆಷಿಫಿಕ್ ಆಗಿ ಗುರ್ಸಿ ಕೊಡ್ತಾ ಇದ್ದೀರಾ ಇಲ್ಲ? ಖಂಡಿತ, ಇದನ್ನಲ್ಲೇನು ಇದೇನೇ ಇಲ್ಲ. ಬಡವ್ರು ಅಂದರೆ ಈ ಕೂಲಿ ಕಾರ್ಮಿಕರು ಇರ್ತಾರಲ್ವಾ, ಅಂಥವ್ರನ್ನ ನಾವು ಗುರ್ಸಿ ಪ್ರತಿದಿನಿತ್ಯ ಅವ್ರಿಗೆ ನಾವು ಹೇಳ್ಬಿಟ್ಟು ಬಂದು ಪ್ರತಿದಿನವೂ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಹೋಗೋ ಟೈಮ್ ನಾವು ಗೊತ್ತು, 7:30 ಟೈಮ್ಗೆ ನಾವು ಅಲ್ಲಿ ಹೋಗ್ತಾ ಇದ್ದೀರಿ, ಆ 7:30ಗೆ ಅವ್ರು ಕಾಯ್ತಾ ಇರ್ತಾರೆ. ಹೋಗಿದ ತಕ್ಷಣ ಆರನ್ ಮಾಡಿದ ತಕ್ಷಣ ಬರ್ತಾರೆ. ಅವ್ರಿಗೂ ಅಷ್ಟೇ, ಹೋಗಿದ ತಕ್ಷಣ ಮಾಸ್ಕ್ ಇದ್ರೇ ಮಾಸ್ಕ್ ಹಾಕಬೇಕು, ಕೈ ತೊಳಿಬೇಕು ಅಂತ ನಮ್ಮ ಹತ್ರ ಸ್ಯಾನಿಟೈಸರ್ ಇಟ್ಕೊಂಡು ಅವ್ರಿಗೆ ಸ್ಯಾನಿಟೈಸರ್ ಹಾಕಿ ಅವ್ರಿಗೆ ಫುಡ್ಡು ಡೆಲಿವರಿ ನಾವು ಕೊಡ್ತಾ ಇದ್ದೀವಿ. ಇನ್ನು ಎಷ್ಟು ದಿನವರೆಗೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್? ಎಲ್ಲಿವರೆಗೂ? ಲಾಕ್ಡೌನ್, ಲಾಕ್ಡೌನ್ ಅನ್ನೋದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಇದನ್ನು ಮಾಡ್ತಾ ಇದ್ದೀರಿ. ಇದು ಬಂದು ನಮ್ಮ ಸಾಹೇಬರು ರಾಮಲಿಂಗ್ ರೆಡ್ಡಿ ಸಾಹೇಬರು, ಆಮೇಲೆ ನಮ್ಮ ಇದೇ ವಾರ್ಡ್ನ ಕೌನ್ಸಿಲರ್ ಆದ ಜಿ ಮಂಜುನಾಥ್, ಆಮೇಲೆ ಸೋಷಿಯಲ್ ವರ್ಕರ್ ನಮ್ಮ ಕುಮಾರಣ್ಣ ಅವ್ರ ಕಡೆಯಿಂದ ಅವರೊಂದು ನೇತೃತ್ವದಲ್ಲಿ ಇದೆಲ್ಲ ಹಮ್ಮಿಕೊಂಡಿದ್ದಾರೆ. ನಿಮಗೆ ದಿನನಿತ್ಯ ಊಟ ಸಿಗ್ತಾ ಇದೆ? ನಮ್ಗೆ ಊಟ ಎಲ್ಲ ಸಿಗ್ತಾ ಇತ್ತು. ನೀವು ಏನೇಳಕ್ಕೆ ಬಯಸ್ತೀರಾ? ನಮಗೆ ಹೊಟ್ಟೆಗೆ ಊಟ ಇಲ್ಲ, ನಾವು ಕೆಲ್ಸಕ್ಕೆ ಹೋಗಲ್ಲ, ಎಲ್ಲಿಗೂ ಹೋಗ್ತಾ ಇಲ್ಲ. ನಮಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು, ರೇಷನ್ ಬೇಕು, ಎಲ್ಲ ಬೇಕು. ನಮಗೆ ಬಡವರು, ನಾವು ಕೂಲಿ ಕೆಲಸ ಮಾಡ್ಕೊ ತಿನ್ನವರು. ನಿಮ್ಮಂಥವ್ರು ಕೊಟ್ಟರೆ ನಮಗೆ ಆಹಾರಗಳು, ಇನ್ನೇನಿಲ್ಲ ನಮಗೆ. ಅಂದರೆ ನಿಮ್ಮ ಇಲ್ಲಿ ಹಾಲು ಊಟ ಕೊಡ್ತೀರಾ? ಬೆಳಿಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮು, ಇನ್ನು ಬಾಗಿಲೊತ್ತಿಗೆಲ್ಲ ನಮಗೆ ಹೆಲ್ಪ್ ಮಾಡಬೇಕು ನೀವು. ಅದೇ ನಾವು ನಿಮ್ಮನ್ನು ಕೇಳ್ಕೊಳ್ಳೋದು. ದಿನ ಎಷ್ಟೊತ್ತು ಊಟ ಸಿಗ್ತದೆ ಅಮ್ಮ ನಿಮಗೆ? ನಮ್ಗೆ 12:30 ಸಿಗುತ್ತೆ, ಸಾಯಂಕಾಲ 7:30 ಸಿಕ್ಕುತ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ರಮೇಶ್. ರಮೇಶ್, ರಮೇಶ್ ಅವರು, ನಿಮ್ಗೆ ದಿನನಿತ್ಯ ಊಟ ಸಿಗುತ್ತಾ? ಸಿಗ್ತಾ ಇದೆ ಸರ್ ಇವಾಗ. ಓಕೆ, ಊಟದ ಜೊತೆ ಏನು ಕೊಡ್ತಾರೆ ಸರ್? ಹಾಲು ಕೊಡ್ತಾರೆ. ನೀವು ಜನರಿಗೆ ಏನ್ ಹೇಳಕ್ ಬಯಸ್ತೀರಾ ಇದ್ರ ಬಗ್ಗೆ? ಎಲ್ಲಾರ್ಗೂ ಒಳ್ಳೇದಾಗ್ಬೇಕು, ಎಲ್ಲಾರು ಚೆನ್ನಾಗಿರ್ಬೇಕು. ನಿಮ್ಮ ಹೆಸರು? ಚಂದ್ರಮ್ಮ ಸರ್. ಅಮ್ಮ, ನಿಮ್ಗೆ ದಿನನಿತ್ಯ ಊಟ ಸಿಗ್ತಾರಲ್ಲ, ನೀವು ಏನ್ ಹೇಳಕ್ ಬಯಸ್ತೀರಾ ಕೊಡೋರ ಬಗ್ಗೆ? ಏನಿಲ್ಲ ಸರ್, ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ನಮ್ಗೆ ದಿನ 20-20 ರೂಪಾಯಿ ಕೊಟ್ಟು ಹಾಲು ತಗೋತೀನಿ, ಅದ್ ನಿಕ್ಕುತ್ತಲ್ಲ ಸರ್, ಅಷ್ಟೇ ಸಾಕು ಸರ್. ನನಗೆ 3 ಜನ ಗಂಡ್ ಮಕ್ಳು ಸರ್, ಹೆಣ್ಮಕ್ಳು ಇಲ್ಲ, ಇಬ್ರು ತಿರೋದು ಸರ್, ಇನ್ನೊಬ್ಬ ಮಾತ್ರ ಇದ್ದಾನೆ. ದಿನನಿತ್ಯ ಊಟ ಸಿಗಲಿ, ನೀವು ಖುಷಿ ಆಗಿದ್ದೀರಾ. ಸರಿ, ತುಂಬಾ ಧನ್ಯವಾದಗಳಮ್ಮ. ಆಯ್ತು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಡೈಲಿ ಊಟ ಸಿಗ್ತಾ ಇರಲ್ಲ, ಸೊ ದಿನನಿತ್ಯ ಇದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ನೀವು? ನಮ್ದು ಹೆಲ್ಪ್ಫುಲ್ ಆಗ್ತಾ ಇದೆ. ಇವಾಗ ಮನೇಲಿ ಏನು ಕೆಲಸ ಇಲ್ದಿರ ಇರ್ತೀವಲ್ಲ, ನಮ್ಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ, ತುಂಬ ಒಳ್ಳೇದು ಸರ್ ಈ ಥರ ಮಾಡೋದ್ರಿಂದ. ಉಮಾ ಅಂತ. ಇದು ದಿನನಿತ್ಯ ನಮಗೆ ಊಟ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ? ಹಾಂ, ಬರ್ತಾ ಇದೆ ಸರ್. ಆ್ಯಕ್ಚುಲಿ ಫಸ್ಟ್ ನಮಗೆ ಗೊತ್ತಿರಲಿಲ್ಲ, ಆಮೇಲೆ ಅವರೇ ಬಂದು ನಮಗೆ ಇನ್ಫಾರ್ಮ್ ಮಾಡಿದ್ರು ಈ ಥರ ಫುಡ್ ಕೊಡ್ತಾ ಇದ್ದಾರೆ, ಹಾಲು ಕೊಡ್ತಾ ಇದ್ದಾರೆ ಅಂತ. ಅವ್ರು ಹೇಳಿದ ಮೇಲೆ ನಾವು ಹೋಗಿ ತಗೊಳ್ತಾ ಇದ್ದೇವೆ. ಈ ಸುಟ್ಕೊಂಡಪ್ಪಲ್ಲ 5ನೇ ಕ್ಲಾಸಲ್ಲಿ ಕುಮಾರ್ ಆ್ಯಂಡ್ ಟೀಮ್ ಅವರು ಊಟ ಎಲ್ಲರಿಗೂ ಹಂಚ್ತಾವ್ರೆ, ಸೊ ಅವ್ರ ಬಗ್ಗೆ ನೀವು ಏನು ಹೇಳಕ್ ಬಯಸ್ತೀರಾ? ಫುಡ್ಡು ಪರವಾಗಿಲ್ಲ, ಚೆನ್ನಾಗಿ ಕೊಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್. ಒಂದೊಂದು ಸಲ ಇಲ್ಲ ಅಂತ ಹೇಳಿದ್ರೆ ಅವರೇ ತಂದು ಮನೆ ಹತ್ರ ಕೊಡ್ತಾ ಇದ್ದಾರೆ. ಏನೇನಾದ್ರು ಹೇಳಕ್ ಬಯಸ್ತೀರಮ್ಮ? ಇದರಿಂದ ಉಪಯೋಗ ಆಗ್ತಾ ಇದೆ ಸರ್, ನಮಗೆ ಅಂತಲ್ಲ ಬೇರೆಯವ್ರಿಗೂ ಯೂಸ್ ಆಗುತ್ತಲ್ಲ ಇದರಿಂದ. ಹಾಲು ಕೊಡೋದ್ರಿಂದ ಅವ್ರಿಗೆ ಯೂಸ್ ಆಗುತ್ತೆ, ಮತ್ತು ಫುಡ್ ಇರೋದ್ರಿಂದ ಈಗ ಕೆಲ್ಸಕ್ಕೆ ಹೋಗದೆ ಇರೋದ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತಲ್ಲ. ಸೊ ತುಂಬ ಸಂತೋಷ ಈ ಥರ ಮಾಡ್ತಾ ಇರೋದು.
ಸರ್ ಧನ್ಯವಾದಗಳು. ಪೂರ್ ಪೀಪಲ್ ಆರ್ ನಾಟ್ ರಿಸೀವಿಂಗ್ ಫುಡ್ ಆನ್ ಎ ಡೈಲಿ ಬೇಸಿಸ್. ಇನ್ ವೆಂಕಟೇಶ್ವರ ಲೇಔಟ್ ಫಿಫ್ತ್ ಕ್ರಾಸ್ ಮಿಸ್ಟರ್ ಕುಮಾರ್ ಸೋಷಿಯಲ್ ವರ್ಕರ್ ಅಂಡ್ ದ ಟೀಮ್ ಆರ್ ಡೂಯಿಂಗ್ ಟ್ರೆಮೆಂಡಸ್ ಜಾಬ್. ದ ಡಿಸ್ಟ್ರಿಬ್ಯೂಟಿಂಗ್ food to 400 people every day, so this will increase day by day. So the guys are doing a tremendous job. So when it comes to kitchen they are maintained very well. It's pretty hygienic. So I request all to do the same. Come for a find here.